ಅಂತಾರಾಷ್ಟ್ರೀಯ ಖ್ಯಾತಿಯ ಚಿನ್ನಾಭರಣ ಮಳಿಗೆ ಜ್ಯೂಸ್ ಆಲುಕಾಸ್ ಸಂಸ್ಥೆ ತನ್ನ 55ನೇ ವಾರ್ಷಿಕೋತ್ಸವವನ್ನು ಗ್ರಾಹಕರೊಂದಿಗೆ ಆಚರಿಸಲು ಸಿದ್ಧವಾಗಿದ್ದು ಆ ಪ್ರಯುಕ್ತ ಪುತ್ತೂರು ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿರುವ ಜ್ಯೂಸ್ ಆಲುಕಾಸ್ ಸಂಸ್ಥೆಯಲ್ಲಿ 55ರ ಸಂಭ್ರಮಕ್ಕೆ ಸಂಸ್ಥೆ ಸಾಕ್ಷಿಯಾಯಿತು. ಪುತ್ತೂರು ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿರುವ ಜ್ಯೂಸ್ ಆಲುಕಾಸ್ ಸಂಸ್ಥೆಯಲ್ಲಿ 55ರ ಸಂಭ್ರಮಕ್ಕೆ ಅಕ್ಟೋಬರ್ 5ರಂದು ಪುತ್ತೂರು ನಗರಸಭಾ ಪೌರಾಯುಕ್ತರಾದ ರೂಪಾ ಟಿ ಶೆಟ್ಟಿ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಇಷ್ಟೊಂದು ಸಣ್ಣ ಊರಾದ ಪುತ್ತೂರಿನಲ್ಲಿ ಕಡಿಮೆ ಅವಧಿಯಲ್ಲಿಯೇ ಬಹುದೊಡ್ಡ ಹೆಸರನ್ನ ಮಾಡಿರುವುದು ಉತ್ತಮ ವಿಚಾರವಾಗಿದೆ. ನಾವು ನೀಡುತ್ತಿರುವ ಸೇವೆಯಿಂದ ಜನ ನಮ್ಮನ್ನು ಒಪ್ಪಿಕೊಳ್ತಾರೆ. ಆದ್ದರಿಂದ ಸಂಸ್ಥೆ 55ನೇ ವಾರ್ಷಿಕೋತ್ಸವವನ್ನು ಗ್ರಾಹಕರೊಂದಿಗೆ ಆಚರಿಸಲು ಸಿದ್ಧವಾಗಿದೆ. ಪ್ರತಿ ಖರೀದಿಗೆ ವಿಶೇಷ ಉಡುಗೊರೆಯನ್ನು ಸಂಸ್ಥೆ ನೀಡಲಿದೆ. ಈ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಎಂದು ಕರೆ ನೀಡಿದರು. ಚಿಕ್ಕ ಪಟ್ಟಣದಲ್ಲಿ ಇದು ಒಂದು ಹೆಸರುವಾಸಿಯಾದಂಥ ಒಂದು ಸಂಸ್ಥೆ ಇದು. ಹಾಗಾಗಿ ಪುತ್ತೂರಿನ ಜನತೆಗೆ ಇದು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದಂತಾಗಿದೆ. ಯಾಕೆಂದರೆ ಜ್ಯೂಸ್ ಆಲುಕಾಸ್ ಸಂಸ್ಥೆಯು ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಸಿದ್ಧಿಯಾಗಿದೆ, ಹೆಸರುವಾಸಿಯಾಗಿದ್ದ ಒಂದು ಸಂಸ್ಥೆ. ಹಾಗಾಗಿ ನಾನು ಎಲ್ಲ ನಮ್ಮ ಇಲ್ಲಿಯ ಜನರಿಗೆ ಹೇಳುವಂಥದ್ದು, ಇಲ್ಲಿ ಅವರು ಈಗ 55ನೆಯ ವಾರ್ಷಿಕೋತ್ಸವ ಅಂಗವಾಗಿ ಇವತ್ತು ಅನೇಕ ಗಿಫ್ಟ್ಸ್ ಅಂದರೆ ಯಾವುದ್ಯಾವುದು ಅಂದರೆ ಕೆಲವು 916 ಗೋಲ್ಡನ್ನು ನೀಡ್ತಾ ಇದ್ದಾರೆ. ಜನರಿಗೂ ಇವರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಸೊ ಮುಂದಕ್ಕೆ ನಮ್ಮ ಎಲ್ಲ ಜನರು ಇದನ್ನೊಂದು ಒಳ್ಳೆಯ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಈ ಒಂದು ಗಿಫ್ಟ್ಸ್ ಪ್ರಶಸ್ತಿಗಳನ್ನು ತಗೊಳ್ಬೇಕು. ಹಾಗಾಗಿ ಮುಂದಿನ ಒಂದು ಇದರಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ತನ್ನ ಶಾಖೆಗಳಲ್ಲಿ ಗ್ರಾಹಕರಿಗೆ 5 ಕೋಟಿ ರೂಪಾಯಿಯ ಉಡುಗೊರೆಗಳ ಜೊತೆಗೆ ಪ್ರತಿ ಖರೀದಿಗೆ ವಿಶೇಷ ರಿಯಾಯಿತಿಯನ್ನು ಸಂಸ್ಥೆ ನೀಡಲಿದೆ. ಮಾತ್ರವಲ್ಲದೆ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ 35% ರಿಯಾಯಿತಿ, ವಜ್ರಗಳಿಗೆ 20% ರಿಯಾಯಿತಿ ಹಾಗೂ ಪ್ಲಾಟಿನಂನ ಮೇಲೆ 7% ರಿಯಾಯಿತಿ ದೊರೆಯಲಿದೆ. ತಮ್ಮ ಹಳೆ ಚಿನ್ನಾಭರಣಗಳನ್ನು ಹೊಸದಕ್ಕೆ ಎಕ್ಸ್ಚೇಂಜ್ ಮಾಡಲು ಅವಕಾಶವಿದೆ. ಮಾತ್ರವಲ್ಲದೆ ದೈನಂದಿನ ಬಳಕೆಗಾಗಿ ವಜ್ರದ ಆಭರಣಗಳು ಅತಿ ಕಡಿಮೆ ಬೆಲೆಗೆ ಲಭ್ಯವಿದೆ ಎಂದು ಪುತ್ತೂರು ಶಾಖಾ ವ್ಯವಸ್ಥಾಪಕರಾದ ರತೀಶ್ ಸಿಬಿ ಹೇಳಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಗ್ರಾಹಕರಾದ ಈಶ್ವರಗೌಡ, ತಾರಾಮಣಿ, ಪುತ್ತೂರು ಶಾಖಾ ವ್ಯವಸ್ಥಾಪಕರಾದ ರತೀಶ್ ಸಿಪಿ, ಅಕೌಂಟೆಂಟ್ ರಾಜೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಅನಿಶ್ ವಿ4 ನ್ಯೂಸ್ 24/7 ಪುತ್ತೂರು.